ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಆರೋಗ್ಯಕರವಾದ ರುಚಿಯಾದ ಶುಂಠಿ ತೊಕ್ಕು ಮಾಡುವುದು ತೋರಿಸ್ತಿದ್ದೀನಿ. ಇದನ್ನು ಶುಂಠಿ ಪಚಡಿ ಅಂತಲೂ ಕರೀತಾರೆ. ಇದು ಒಂದು ವರ್ಷ ಕೆಡಲ್ಲ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ, ಬನ್ನಿ. ಒಂದು ಬೌಲು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೀಟಾಗಿ ಎಲ್ಲ ನಾರು ಆಮೇಲೆ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ನೋಡಿ, ಎಷ್ಟು ತಗೊಂಡ್ರೂ ಒಂದೊಂದು ಇದ್ದೇ ಇರುತ್ತೆ. ಈ ಥರ ಎಲ್ಲ ತಗೊಂಡ್ಬಿಡಬೇಕು. ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಬಿಸಿ ನೀರು ಹಾಕ್ಕೊಂಬಿಟ್ಟು ತೊಳ್ಕೊಂಬಿಡೋಣಂತೆ. ಒಂದು ಸಲ ತೊಳ್ಕೊಬೇಕಾಗತ್ತೆ, ಸ್ವಲ್ಪ ಧೂಳೆಲ್ಲ ಇರುತ್ತಲ್ವ, ಯಾಕೆಂದರೆ ಇದು ತುಂಬ ದಿನ ಇಟ್ಟು ತಿನ್ನೋದ್ರಿಂದ ಈ ಥರ ತೊಳ್ಕೊಬೇಕಾಗತ್ತೆ. ನೋಡಿ, ಇದನ್ನು ಈಗ ನೀರು ತೆಕ್ಕೊಂಬಿಡೋಣ. ನೀರು ತೆಕ್ಕೊಂಡಾಯಿತು. ಮತ್ತು ಇದು ಮುಳುಗೋ ಅಷ್ಟು ಮತ್ತು ಬಿಸಿ ನೀರೇ ಹಾಕಿಡ್ತೀನಿ. ಯಾಕೆಂದರೆ ರಸ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ. ಒಂದು ಅರ್ಧ ಗಂಟೆ ಆದರೆ ಸಾಕು. ಬಿಸಿ ನೀರಲ್ಲಿಟ್ಟರೆ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಆ ತೊಳೆಯಿಂದ ಎಲ್ಲ. ಈಗ ಮುಳುಗೋ ಅಷ್ಟು ಬಿಸಿ ನೀರು ಹಾಕಿ ಮುಚ್ಚಿಟ್ಬಿಡೋಣಂತೆ. ಅಷ್ಟರೊಳಗೆ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ 1 ಟೀ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನು ಕೊತ್ತಂಬರಿ ಬೀಜ, 1/4 ಸ್ಪೂನು ಮೆಂತೆಕಾಳು ಹಾಕ್ಕೊತಾ ಇದ್ದೀನಿ. ಈಗ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಘಮ ಘಮ ಅಂತ ಪರಿಮಳ ಬರುತ್ತೆ. 1 ಸ್ಪೂನು ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀನಿ. ಅದನ್ನು ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಂತೆ. ಬೆಳ್ಳುಳ್ಳಿ ಏನು ಕಲರ್ ಚೇಂಜ್ ಆಗೋದು ಬೇಡ, ಜಸ್ಟ್ ಸ್ವಲ್ಪ ಅದ್ರ ಜೊತೆಗೆ ಬಿಸಿ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿಟ್ಕೊತಾ ಇದ್ದೀನಿ, ತಣ್ಣಗಾಗಲಿ ಇದು. ಮತ್ತು ಒಲೆ ಮೇಲೆ ಅದೇ ಪ್ಯಾನ್ ಇಟ್ಟು 2 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡು 1 ಬೌಲು ಶುಂಠಿ ಹಾಕ್ಕೊತಾ ಇದ್ದೀನಿ. ಶುಂಠಿನೆಲ್ಲ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ. 1 ಬೌಲ್ ಹುಣಸೆಹಣ್ಣಿಗೆ 1 ಬೌಲು ಶುಂಠಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಿಂಗೆ ಮಾಡೋದ್ರಿಂದ ನಿಮಗೆ ಶುಂಠಿ ಚಟ್ನಿ ಖಾರ ಆಗೋದಿಲ್ಲ. ನೋಡಿ, ಎಷ್ಟೊಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ಗೊತ್ತಾ. ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣಂತೆ. ತಣ್ಣಗೆ ಹಾಕಿ ಬಿಟ್ಬಿಡೋಣ. ಅಷ್ಟೊಳಗೆ ನಾವು ಕಾಳು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೊಂದು ಸಣ್ಣ ಜಾರಿಗೆ ಹಾಕಿ ಡ್ರೈ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ನೀರು ಯಾವ ಕಾರಣಕ್ಕೂ ಮುಟ್ಟಿಸ್ಬಾರ್ದು. ಮತ್ತು ನೀವು ಸ್ಪೂನ್ ಆಗಲಿ ಬೌಲಾಗಲಿ ಯಾವುದೂ ಹಸಿ ಇರಬಾರ್ದು. ಚೆನ್ನಾಗಿ ಡ್ರೈ ಮಾಡಿಕೊಂಡೇ ತಗೋಬೇಕು. ಮತ್ತು ಅದಕ್ಕೇ ಶುಂಠಿ ಫ್ರೈ ಮಾಡಿಟ್ಟಿದ್ದೀವಲ್ವ, ಅದು ತಣ್ಣಗಾಗಿದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಅಷ್ಟೇ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಡ್ರೈ ಆಗಿ ಪೌಡ್ರಾಗಿದೆ ಅಂತಂದು ಚೆನ್ನಾಗಾಗಿದೆ. ಈ ಥರನೇ ಆಗಬೇಕು. ಒಂಚೂರು ನೀರು ಮುಟ್ಟಿಸ್ಬಾರ್ದು. ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇರೋದು. ನೀರು ಮುಟ್ಟಿಸಿದ್ರೆ ನಾವು ಮಾಡೋ ತೊಕ್ಕು ಕೆಟ್ಟೋಗುತ್ತೆ. ಯಾಕೆಂದರೆ ವರ್ಷಗಟ್ಟಲೆ ಇರುತ್ತಿದ್ದು. ಚೆನ್ನಾಗಿ ನೆಂದಿದೆ ನೋಡಿ ಹುಣಸೆಹಣ್ಣು, ಹೌದಾ. ಅರ್ಧ ಗಂಟೆ ಆಯಿತು ನೆನೆಸಕ್ಕಿಟ್ಟು, ಚೆನ್ನಾಗಿ ನೆಂದಿದೆ. ನೀರು ಸುತ್ತ ತಣ್ಣಗಾಗಿದೆ. ಇದನ್ನೆಲ್ಲ ಒಂದು ಫ್ರೈ ಪ್ಯಾನಿಗೆ ಹಾಕೋತಾ ಇದ್ದೀನಿ ಈಗ ನಾನು. ತುಂಬ ಚೆನ್ನಾಗಿರುತ್ತೆ. ನೀವು ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು 2 ರಿಂದ 3 ನಿಮಿಷ ಈ ಥರ ಕುದಿಯಕ್ಕೆ ಬಿಟ್ಬಿಡೋಣ ಅಷ್ಟೇ. ಜಾಸ್ತಿ ಹೊತ್ತು ಬೇಡ, ಚೆನ್ನಾಗಿ ಕುದ್ದು ಬಿಡಬೇಕು. ಆಯ್ತು, ಈಗ ಕುದ್ದು ತಣ್ಣಗಾಯಿತು. 2 ನಿಮಿಷ ಬಿಟ್ಟಿದ್ದೆ, ತಣ್ಣಗಾಯಿತು. ಈಗ ಮಿಕ್ಸಿ ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ನುಣ್ಣಗೆ ಲೇಹ ಥರ ಮಾಡ್ಕೋಬೇಕು. ನೋಡಿ, ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಲೇಹ ಥರ ಬರಬೇಕು. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. 2 ಬೌಲು ಬೆಲ್ಲ ತೊಗೊತಾ ಇದ್ದೀನಿ. 1 ಬೌಲು ಶುಂಠಿ, 1 ಬೌಲು ಹುಣಸೆಹಣ್ಣು, 2 ಬೌಲು ಬೆಲ್ಲ ಸಣ್ಣಕ್ಕೆ ಕುಟ್ಟಿಟ್ಕೊಂಡಿದ್ದೀನಿ. ಅರ್ಧ ಬೌಲು ನೀರು ಹಾಕ್ಕೋತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಯಾವುದೇ ರೀತಿ ಪಾಕ ಬರೋದು ಬೇಡ. ನೋಡಿ, ಈ ಥರ ಕರಗಿಸ್ಕೊಂಡು, ನೋಡಿ ಚೆನ್ನಾಗಿ ಕರಗಿದೆ. ಈ ಥರ ನೊರೆ ಬಂದಾಗ ಗ್ಯಾಸ್ ಆಫ್ ಮಾಡಿಬಿಡಿ, ಸಾಕು. ಪಾಕ ಏನೂ ಬರೋದು ಬೇಡ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಕೆ ಬಿಟ್ಬಿಡೋಣಂತೀಗ. ಒಂದು 5 ರಿಂದ 6 ನಿಮಿಷದೊಳಗೆ ತಣ್ಣಗಾಗುತ್ತೆ. ಯಾಕೆಂದರೆ ಶಾಖ ಜಾಸ್ತಿ ಬೆಲ್ಲದ್ದು. ಈಗೆಲ್ಲ ಪುಡಿ ಮಾಡಿಟ್ಟಿದ್ದೀವಲ್ವ, ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಮಿಕ್ಸಿಗೆ ಹಾಕಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ಇಷ್ಟೂ ಹಾಕ್ಕೊಂಬಿಡಬೇಕು. ಪುಡಿ ಮಾಡಿಟ್ಟಿರೋದು, ಹುಣಸೆಹಣ್ಣು ಮಿಕ್ಸಿ ಹಾಕ್ಕೊಂಡಿರೋದು. ಹಾಗೆ 1 ಬೌಲು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡ್ಕೊತಿದ್ದೀರಲ್ವ, ಅರ್ಧ ಬೌಲು ಉಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಾಯ್ತು. ಚೆನ್ನಾಗಿ ಮಿಕ್ಸ್ ಕೊಡೋಣಂತೆ. ಮತ್ತೆ ಗ್ಯಾಸ್ ಆನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇಷ್ಟೇ ನೋಡಿ, ಹೊರಗೆ ತಗೊಂಬಿಟ್ಟು ಚೆನ್ನಾಗಿ ಕೈ ಆಡ್ಕೋಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರ ಅಂದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ರಿಂದ 6 ನಿಮಿಷ ನೋಡಿ ಮಿಕ್ಸ್ ಮಾಡ್ಕೊಂಡಾಗ ಈ ಕಲರ್ ಬರುತ್ತೆ, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ 1 ಬೌಲ್ ತುಂಬ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಪ್ಯಾನಿಗೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿದ ಮೇಲೆ 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ ಚೆನ್ನಾಗಿ ಫ್ರೈ ಆಗಲಿ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ ಚೆನ್ನಾಗೆಲ್ಲ ಫ್ರೈ ಆಗಬೇಕು ಚಟಪಟ ಅಂತ. ಒಂದು 2 ರಿಂದ 3 ಸ್ಪೂನು ಬೆಳ್ಳುಳ್ಳಿ ಹೆಸಳು ಸಿಪ್ಪೆ ತೆಕ್ಕೊಂಡಿರೋದು, ಹಾಗೆ ಒಂದು 5 ಒಣಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು 3 ರಿಂದ 4 ಕಡ್ಡಿ ಕರಿಬೇವು ಹಾಕೊಂಡಿದ್ದೀನಿ, ಅರ್ಧ ಸ್ಪೂನು ಇಂಗು ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡಿ. ಈಗ ಒಗ್ಗರಣೆ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಟ್ಬೇಡಂತೆ. ಫುಲ್ಲು ತಣ್ಣಗಾದ್ಮೇಲೆ ತೊಕ್ಕಿಗೆ ಹಾಕೊತಾ ಇದ್ದೀನಿ. ತಣ್ಣಗಾಗಬೇಕು, ಇದು ತುಂಬ ಇಂಪಾರ್ಟೆಂಟು. ಒಗ್ಗರಣೆ ಫುಲ್ಲು ತಣ್ಣಗಾದ್ಮೇಲೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಳ್ಳಿ. ನೋಡಿ, ಕೈ ಆಡಾದ್ಮೇಲೆ ಎಣ್ಣೆ ಕಾಣಿಸ್ತಿದ್ಯಾ? ಕಾಣಿಸಲ್ಲ ಅಲ್ವಾ? ಆದರೆ ನೀವು 2 ದಿನ ಬಿಟ್ಟು ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಮೇಲೆ ಬಂದಿರುತ್ತೆ, ಎಷ್ಟೊಳ್ಳೆ ಕಲರ್ ಬಂದಿದೆ, ಎಷ್ಟೊಳ್ಳೆ ಕನ್ಸಿಸ್ಟೆನ್ಸಿ ಇದೆ ನೋಡಿ. ಹೌದಾ? ಒಂದು ಏರ್ ಟೈಟ್ ಬಾಕ್ಸ್ ತಗೊಂಡು ಈ ಥರ ಹಾಕಿ ಮುಚ್ಚಲ ಮುಚ್ಚಿ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ 1 ವರ್ಷ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಬಳಸೋ ಪದಾರ್ಥಗಳನ್ನ ಯಾವುದ್ರಲ್ಲೂ ನೀರಿರಬಾರ್ದು, ಹಸಿ ಕೈಯಲ್ಲಿ ಮುಟ್ಟಬಾರ್ದು. ಈ ಹದದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ನಾನೀಗ ಕೈಯಾಡಿ ತೋರಿಸ್ತಿದ್ದೀನಿ ನೋಡಿ. ಇದು ಅನ್ನಕ್ಕಾಗಲಿ, ಮೊಸರನ್ನಕ್ಕಾಗಲಿ, ಚಪಾತಿಗಾಗಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಸಾರು ಹುಳಿ ತಿಂದು ಬೇಜಾರಾದಾಗ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಇದು ಕಲಿಸ್ಕೊಂಡು ತಿಂತಾ ಇರ್ರಿ. ಸೂಪರಾಗುತ್ತೆ, ಬಾಯಿಗಂತೂ ತುಂಬ ರುಚಿಯಾಗುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಶುಂಠಿ ಏನಪ್ಪ ಒಂದು ಬೌಲ್ ಹಾಕಿದ್ದೀರಾ, ಖಾರ ಆಗುತ್ತೇನೋ ಅಂತ ನೀವು ಕೇಳ್ಬೋದು. ಒಂದು ಚೂರು ಖಾರ ಆಗಲ್ಲ, ಯಾಕೆಂದರೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿರ್ತೀವಲ್ವಾ. ಈ ಶುಂಠಿ ತೊಕ್ಕು ಮಾಡೋದು ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.